आचे बरदे ना प्रयत्न अस्े सो अनिगेनु हेळबेडि तप्पु अनि नम साकुगे ओळ्ळेद माड्तिदाने होरतु तोंद्रे माड्तिल्ल अनि ओळ्ळेद माड्ताने अंत गोत्तु आद्रे ईग अळियंद्रु तले केडिस्कोंडु मकल्ती ನಿದ್ದೆ ಬರಲ್ಲ ನೀವು ಅದನ್ನ ಡಸ್ಟ್ಬಿನ್ ಗೆ ಹಾಕಬಾರದಿತ್ತು ಏನು ಡಸ್ಟ್ಬಿನ್ ಹಾಕನ ಅಲ್ಲ ಯಾಕೆ ಅರ್ಥ ಆಗ್ತಿಲ್ಲ ಮಾತ್ರ ಬೇಕು ಕಣೋ ಇಲ್ಲ ಅಂದ್ರೆ ನನಗೆ ನಿದ್ದೆ ಬರಲ್ಲ ನಾ ಕೊಡಲ್ಲ ಅಂದ್ರೆ ಕೊಡಲ್ಲ ಕಣೋ ದೇವರೇ ಚೂರ್ಗೆಲ್ಲ ನಾನು ಹೇಗೆ ಅರ್ಥ ಮಾಡಿಸ್ಲಿ अभ्यास आगे मीरा नीनादरू हेळु इल्ल अक्क इवन सरियागे मातार्तिदाने नम साकुगे आ मात्रेगळ आवश्यकते इल्ल अस्े नानु अदन कोट्टिरो डॉक्टर गे बुद्धि इल्ल अंतना साकुगे आ मात्रेगळ आवश्यकते इल्ल नी ओत्ताय माडि कोड्तिदिरा अनिकेत और माड़ बंदोंदल्ल भावन विषय गोत्तिद्रु हाग माड़क हेग मनसागुत्ते अवरिगे
ಅವನು ಕೊರಗೋದು ಅನಿಗೆ ಇಷ್ಟ ಇಲ್ಲ. ನನ್ನ ತಮ್ಮ ಇವನು, ಇವನು ಯಾವಾಗಲೂ ನನ್ನ ಬಗ್ಗೆನೇ ಯೋಚಿಸ್ತಾನೆ. ನಿನಗಿಂತ ಜಾಸ್ತಿ, ನಿನಗಿಂತ ಜಾಸ್ತಿ. ಹಾಗಿಲ್ಲ, ನೀನ್ ಆತರ ಯೋಚನೆನೂ ಮಾಡೋ ಹಾಗಿಲ್ಲ. ನಾನು ಹೇಳಿದ್ದಲ್ಲ, ನೀವಿಷ್ಟು ನರಳುತ್ತಿದ್ರು ಅವ್ರ ಮಾತ್ರೆ ಕೊಡ್ಲಿಲ್ಲ ಅಂದ್ರೆ ನಿಮ್ಮನ್ನ ನರಳಿಸೋದಕ್ಕೆ ಮಾಡ್ತಿರೋ ತರ ಕಾಣಲ್ವಾ? ನಿನಗೆ ಅನಿಸ್ತಾ ಇಲ್ವಾ ಅದು ನಿಜ ಅಲ್ವಾ? ಹೇಗೋ ನಿಜ ಆಗುತ್ತೆ. ಚಿಕ್ಕ ವಯಸ್ಸಿಂದ ನಿನ್ನ ಬೆಳ್ತಿರೋ ನಾನು, ನನಗೆ ನನ್ನ ನೀ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನ ಕನಸಲ್ಲೂ ನನಗೆ ಕೇಳ್ ಬಯಸೋನಲ್ಲ, ಅದು ನನ್ನ ನಂಬಿಕೆ, ನನ್ನ ನಂಬಿಕೆ ಅದು. ಇಲ್ಲ ಇಲ್ಲ ಇಲ್ಲ. ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನೀನಷ್ಟೇ ಅಲ್ಲ, ಆ ದೇವರೇ ಬಂದು ನನ್ನ ತಮ್ಮ ನನ್ನ ಕೇಳ್ ಮಾಡ್ತಾನೆ ಅಂದ್ರು ನಾನು ಆದ್ರೆ ನಿನ್ಗನ್ಸೋದ್ರಿಂದ ನಿನ್ ನಂಬಿಕೆಯಿಂದ ಏನೋ ಆಗುತ್ತೆ. ನನಗನ್ನಿಸ್ತಾ ಇದೆಯಲ್ಲ ನಾನ್ ನಿನ್ಗೆ ತೊಂದರೆ ಮಾಡ್ತಾ ಇದ್ದೀನಿ ಅಂತ. ನೋಡುದ್ಯಾ ಅಲ್ಯ, ನೀನು ನನ್ನ ತಮ್ಮನ ತಲೆಗೆ ಏನೇನ್ ತುಂಬದೆ ಅಂತ. ಸಿಟ್ಟಲ್ಲಿ ಏನೇನೋ ಮಾತಾಡ್ತಿದ್ದಾಳೆ, ನಿನ್ ಮನ್ಸು ಕಚ್ಕೋಬೇಡ. ಯಾಕೆ ಕಚ್ಕೋಬಾರ್ದು ಅಣ್ಣ? ಅದ್ಕೆ ಹೇಳ್ತಿರೋ ಮಾತನ್ನ ನಾನು ಯಾಕೆ ಮನ್ಸು ಕಚ್ಕೋಬಾರ್ದು? ನಿಂದನೇ ನಡೀತಾ ಇರೋದು. ಇವನ್ ಏನ್ ಮಾಡ್ತಿದ್ದಾನೆ? ನಿನ್ನ ಅಣ್ಣ ಹೇಳ್ತಿದ್ದೀನಿ ನೋಡು, ನಿಮ್ಮ ಅದಕ್ಕೆ ಹೇಳ್ತಿರೋದು ನಿಜ ಅಲ್ಲ. ನೀನ್ ನನ್ಗೆ ತೊಂದ್ರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನ್ ಹೇಳ್ತಿದ್ದೀನಿ ಕಣೋ, ನಿನಗೆ ನಿಮ್ಮ ಅಣ್ಣನ ಮಾತ್ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇದೆ ಕಣೋ, ನಾನ್ ನಿನ್ನನ್ನ ನಂಬ್ತೀನಿ. ಸರಿ, ನಾನ್ ನಿನ್ಗೆ ತೊಂದ್ರೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನೀನ್ ಹೇಳ್ತಿದ್ದೆ ಅಲ್ವಾ? ಅಡುಗೆ ಮಾಡಿರೋದು ನಾನು, ಅಂದ್ಮೇಲೆ ಎಡವಟ್ ಮಾಡಿರೋದು ನಾನೇ, ತಪ್ಪು ಮಾಡಿರೋದು ನಾನೇ. ಮಾಡಿಲ್ಲ ಅಂತ ಹೇಳ್ತಾ ಇದೀವಿ ಅಂತಂದ್ರೆ ನೀನ್ ಯಾವ ತಪ್ಪು ಮಾಡಿಲ್ಲ ಕಣೋ? ಅದು ಹೇಗೋ ಸಾಧ್ಯ? ಒಂದೇ ಒಂದ್ಸಲ ಕಣೋ, ಇದೆಲ್ಲ ನಿನ್ನಿಂದಾಗಿ ಹಾಳಾಗಿದೆ ಅನ್ನೋದನ್ನ ಬಿಟ್ಟು ಇದೆಲ್ಲ ಹೇಗಾಯ್ತು ಅಂತ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು ಪ್ಲೀಸ್ ಕಣೋ. ಅಡಿಗೆ ಮಾಡುವಾಗ ಏನಾದ್ರೂ ಎಡವಟ್ ಆಯ್ತಾ? ಅರ್ಜೆನ್ಸಿಲಿ ಯಾವ್ದಾದ್ರು ಸಾಮಗ್ರಿ ಹಾಕ್ಬಿಟ್ಟ ಹೇಗೆ?
ಕೈ ಕಟ್ಟಿ ಮನೆಯಲ್ಲಿ ಕೂತ್ಕೊಂಡೆ. ಆ ಮಕ್ಕಳಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಿನ್ಗೆ ಅನಿಸ್ಲೇ ಇಲ್ವಾ? ಅದನ್ನ ಬಿಟ್ಟು ನಿದ್ದೆ ಮಾತ್ರೆ ತಗೊಂಡು ಮಲ್ಕೊಂಡ್ರೆ ಏನೋ ಬರುತ್ತೆ,